नमस्कार वीक्षकरे युगादि विशेष पै इंटरनेशनल प्रेजेंस कॉमेडी कपल विशेष कार्यक्रम के स्वागत नानु विद्या सिद्धरामय्य युगादि अंद्रेने एल्लरिगू ओंतर स्पेशल हब्ब अंत हेळबहुदु इदर जोतेगे युगादिय होस वर्ष अंत कूड हेळ्तारे सो युगादियल्लि स्पेशल आगि विशेष ऐनप्प अंद्रे बेवु बेल्ल ಸೊ ಬೇವು ಬೆಲ್ಲ ಯಾಕೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಬೇವು ಸಿಹಿ ಕಹಿ ಎರಡೂ ಕೂಡ ಸಮನವಾಗಿ ತೆಗೆದುಕೊಂಡು ಹೋಗಬೇಕು ನಾವು ಯಾಕಂದರೆ ನಮಗೆ ಕಷ್ಟ ಬಂದಾಗ ಕುಗ್ಗಬಾರ್ದು ಅಥವಾ ಸಕ್ಸಸ್ ಸಿಕ್ತಾಗ ಹಿಗ್ಗಬಾರ್ದು ಅನ್ನೋದನ್ನು ಬೇವು ಬೆಲ್ಲ ಒಂದು ವಿಶೇಷವಾಗಿ ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವಂಥ ಕಪಲ್ ಕೂಡ ತಮ್ಮ ಜೀವನದಲ್ಲಿ ಕಷ್ಟದ ದಿನಗಳನ್ನು ನೋಡಿದ್ದಾರೆ ಜೊತೆಗೆ ಈಗ ಸಕ್ಸಸ್ ಹಾದಿಯಲ್ಲಿ ಬೇವು ಮತ್ತು ಬೆಲ್ಲ ಅಂದರೆ ಸಿಹಿ ಕಹಿ ಎರಡನ್ನೂ ಸಮನವಾಗಿ ತೆಗೆದುಕೊಂಡು ಹೋಗ್ತಿರುವಂಥ ಒಂದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಒಳ್ಳೆಯ ಕಾಂಬಿನೇಷನ್ ಜೋಡಿ ಅಂತಲೇ ಹೇಳ್ಬೋದು ಆ ಜೋಡಿ ನಮ್ಮ ಜೊತೆ ಇದ್ದಾರೆ ಬೇರೆ ಯಾರೂ ಅಲ್ಲ ಮಜಾ ಭಾರತ ಹಾಗೂ ಗಿಚಗಿಲಿಗಿಲಿ ಖ್ಯಾತಿಯ ಒಂದು ಒಳ್ಳೆ ಕಾಮಿಡಿ ಕಾಂಬು ಅಂತಲೇ ಹೇಳ್ಬೋದು ಜಗಪ್ಪ ಹಾಗೂ ಸುಶ್ಮಿತಾ ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಜಗಪ್ಪ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ವೆಲ್ಕಮ್ ಸುಶ್ಮಿತಾ ಅವರೇ ನಿಮಗೂ ಅಷ್ಟೇ ಯುಗಾದಿ ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ನಿಮಗೂ ಕೂಡ ಹಾಗೆ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಯುಗಾದಿ ಅಂದ ತಕ್ಷಣ ಕಾಮನ್ ಆಗಿ ಒಂದು ಎಣ್ಣೆ ಸ್ನಾನ ಸೊ ಈ ರೀತಿಯಾಗಿ ಹೌದು ಮೇಡಮ್ ನಮಗೆ ಯುಗಾದಿ ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಗದೆ ಎಣ್ಣೆ ಸ್ನಾನ ಹೌದು ಹೌದು ಎಣ್ಣೆ ಫುಲ್ ಸ್ನಾನ ಮಾಡಿ ಆಮೇಲೆ ನಿಮಗೆ ಎಣ್ಣೆಯಲ್ಲೇ ಸ್ನಾನ ಮಾಡ್ತೀರಾ ಜಗಪ್ಪ ಅಷ್ಟೊಂದು ದುಡಿತಿದ್ದೀರಾ ನೀವು ಎಣ್ಣೆಯಲ್ಲೇ ಸ್ನಾನ ಮತ್ತೆ ನೀವೇ ಕೇಳಿದ್ರಲ್ಲ ಎಣ್ಣೆ ಸ್ನಾನ ಹರಳೆಣ್ಣೆ ಹಚ್ಚುತ್ತಾರೆ ಬಾಡಿಗೆಲ್ಲ ಹಂಗೆ ಹೇಳಿದ್ರೆ ನೀವು ಹೇಳ್ಬೇಕು ಪೂರಾ ಎಲ್ಲ ಎಣ್ಣೆ ಸ್ನಾನ ಅಂತಂದ್ರೆ ಕರೆಕ್ಟ್ ಕರೆಕ್ಟ್ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮ ಎಣ್ಣೆ ಸ್ನಾನ ಮಾಡಿಸ್ತಿರ್ತಾರೆ ಮಕ್ಕಳಿಗೆ ಸೊ ಇದ್ರ ಬಗ್ಗೆ ಕೇಳ್ತೀರ ಸಣ್ಣ ವಯಸ್ಸಲ್ಲಿ ಹೆಂಗಿತ್ತು ಅಂತ ಮಾಮೂಲಿ ಮೇಡಮ್ ಎಣ್ಣೆ ಸ್ನಾನ ಬಿಸಿಲಲ್ಲಿ ಕೂರಿಸಿ ಎಣ್ಣೆ ತಟ್ಟಿ ಬಿಸಿಲಲ್ಲೆಲ್ಲ ಕೂರಿಸಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನ ಮಾಡಿಸೋರು ಅದಾದಮೇಲೆ ಮಾಮೂಲಿ ನಾವು ಹಳ್ಳಿ ಅಲ್ವಾ ಅಲ್ಲಿ ಮಾವಿನ ಸೊಪ್ಪೆಲ್ಲ ಹೋಗಿ ನಾವೇ ಕಿತ್ಕೊಂಡ್ಬರೋವು ನಾವೇ ತೋರಣಗಳು ಕಟ್ಟೆವು ಮನೆಗೆ ಈ ಥರ ಆಮೇಲೆ ಬೆಲ್ಲ ಆಲೆ ಮನೆ ಬೆಲ್ಲ ತಗೊಬರೋವು ಆಮೇಲೆ ನೀವು ಕಬ್ಬಿಗೆ ಬೆಲ್ಲ ಬೆಲ್ಲದ್ದು ಇದೇ ಇರ್ತಿತ್ತು ಪಾಕ ಕಬ್ಬಿಗೆ ಬೇವುದು ಹೂ ಎಲ್ಲ ಕಿತ್ಕೊಂಡ್ಬಂದು ಡೆಕೋರೇಷನ್ ಎಲ್ಲ ಮಾಡೋವು ಇನ್ನು ಸುಶ್ಮಿತಾ ನೀವು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು ಸೊ ನಿಮ್ಮಲ್ಲಿ ಯಾವ ರೀತಿ ಮನೆಯಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿ ನಾನು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರೇ ಆದ್ರೆ ಅಮ್ಮ ಹಳ್ಳಿಯವರು ಸೊ ಆ ಊರಿಂದ ಅವರು ಏನೇನು ಊರಲ್ಲಿ ಏನ ಏನೇನು ಮಾಡ್ತಿದ್ರು ಅದು ಪ್ರತಿಯೊಂದು ನನಗೂ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಆಗ ಅಕ್ಕಪಕ್ಕ ಯಾವುದು ಮನೆ ಇರಲಿಲ್ಲ ನಮ್ದಷ್ಟೇ ಮನೆ ಇತ್ತು ಸೊ ಹಿಂದೆಗಡೆ ಬಾಲ್ಕಿನಲ್ಲಿ ಕೂರಿಸಿ ನನಗೆ ಎಣ್ಣೆ ನೀರೆಲ್ಲ ಸ್ನಾನ ಮಾಡಿಸಿ ಅದೆಲ್ಲ ಮಾಡೋರು ಬಟ್ ಈಗ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಮನೆ ಸೊ ಹಾಗಾಗಿ ಅಷ್ಟು ಫ್ರೀಡಮು ಇರಲ್ಲ ನಮಗೆ ಮತ್ತೆ ದೊಡ್ಡವರು ಆಗಿರ್ತೀವಿ ನಾವು ಸೊ ಅಪ್ಪನೂ ಅಷ್ಟೇ ಅಪ್ಪನೂ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಆದರೂ ಸಹಿತ ಅವ್ರಿಗೂ ಸ್ತೋತ್ರ ಹೇಳೋದು ಪ್ರತಿಯೊಂದು ಮನೆಯಲ್ಲಿ ಏನೇನು ಹಬ್ಬ ಮಾಡ್ತಾರೆ ಅದೆಲ್ಲ ಮಾಡೇ ಮಾಡ್ತಾರೆ ನನಗೆ ಅದೇ ಈಗ ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆ ಮಾಡ್ತಾರೆ ನಾವು ನಮ್ಮ ಮಕ್ಕಳಿಗೆ ಸ್ತೋತ್ರ ಹೇಳೋಕ್ಕೂ ಬರಲ್ಲ ನಾವು ಮಾಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಆದರೆ ಇರೋದನ್ನ ಸಂಪೂರ್ಣವಾಗಿ ಫಾಲೋ ಅಂತೂ ಮಾಡ್ತೀವಿ ಇನ್ನು ಜಗಪ್ಪ ಜೀವನದಲ್ಲಿ ಸಿಹಿ ಕಹಿ ಎರಡೂ ಕೂಡ ನೋಡಿದ್ದೀರಾ ನೀವು ಸೊ ಒಂದು ಸಕ್ಸಸ್ ಇಲ್ದಿರ ಜೀವನ ನೋಡಿದ್ದೀರಾ ಸಕ್ಸಸ್ ಬಂದಿರೋ ಜೀವನ ನೋಡಿದ್ದೀರಾ ಸೊ ಜನ ಎಷ್ಟೋ ಜನ ನಾವು ನೋಡಿದ್ದೀವಿ ಈಗ ಕಷ್ಟ ಬಂದಿದ ತಕ್ಷಣ ಡಿಪ್ರೆಷನ್ ಹೋಗುವಂಥದ್ದು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಕಷ್ಟ ಅಂದಿದ ತಕ್ಷಣ ಅಂಥವ್ರಿಗೆ ಈ ಯುಗಾದಿ ವಿಶೇಷ ಸೊ ಸಿಹಿ ಕಹಿ ಎರಡೂ ಒಂದೇ ಲೆವೆಲಿಗೆ ತಗೋಬೇಕು ಜೀವನದಲ್ಲಿ ಯಾವ ರೀತಿಯಾಗಿ ಹೇಳ್ತೀರಾ ಜನಕ್ಕೆ ನಾನು ಯೂಚ್ಗೆ ಏನು ಹೇಳೋದು ಅಂತಂದರೆ ಕಷ್ಟ ಯಾರಿಗೆ ಬರಲ್ಲ ಹೌದು ಈಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ನಾನು ತುಂಬ ಕಷ್ಟದಿಂದ ಬಂದೆ ಅದು ನನಗೆ ಹಂಗಿತ್ತು ಹಿಂಗಿತ್ತು ಯಾರಿಗೋಸ್ಕರ ಕಷ್ಟಪಟ್ವಿ ನಮಗೋಸ್ಕರನೇ ಕಷ್ಟಪಟ್ಟಿರ್ತೀವಿ ಪ್ರತಿಯೊಬ್ಬರು ಈಗ ನೀವು ಕಷ್ಟಪಡ್ತಾ ಇರೋದು ನಿಮಗೋಸ್ಕರನೇ ನಿಮ್ಮ ಫ್ಯಾಮಿಲಿಗೋಸ್ಕರನೇ ಪ್ರತಿಯೊಬ್ಬರು ಕಷ್ಟಪಡಲೇಬೇಕು ಕಷ್ಟಪಟ್ಟರೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಕಷ್ಟದಿಂದ ಬಂದಾಗಲೇ ಯಾವಾಗಲೂ ಹಬ್ಬನ ನಾವು ವರ್ಷದಲ್ಲಿ ಇಷ್ಟು ದಿನ ಇಂಥ ದಿನ ಅಂತ ಆಚರಿಸ್ಬೇಕು ಪ್ರತಿದಿನ ಹಬ್ಬ ಆಚರಿಸೋಕ್ಕಾಗಲ್ಲ ಅಲ್ವಾ ಹಂಗೇನೆ ಕಷ್ಟ ಪ್ರತಿದಿನ ನಮ್ಗೆ ಕಷ್ಟ ಇದ್ದೇ ಇರುತ್ತೆ ಸುಖ ಅನ್ನೋದು ಒಂದು ದಿನ ಬರುತ್ತೆ ಅವಾಗ ನಾವು ಅದನ್ನು ವೆಯ್ಟ್ ಮಾಡಬೇಕು ಯೂಜ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರು ಡಿಪ್ರೆಷನ್ ಆಮೇಲೆ ನಾವು ಆಸೆ ಇಟ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ತೀವಿ ಇವಾಗ ಆರ್ಟಿಸ್ಟ್ ಜೀವನ ಅನ್ನೋದು ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಅದ್ ನೋಡಿ ಖುಷಿ ಪಡೋರ್ಕಿಂತ ಮುಟ್ಟು ಹೊಡೆದಾಕವ್ರೆ ಜಾಸ್ತಿ ಜನ ಇರ್ತಾರೆ ಅಂಥದ್ರಲ್ಲಿ ಅದರಲ್ಲಿ ಏನು ನಾವು ಆಸೆ ಇಟ್ಕೊಳ್ಳೋಕ್ಕಾಗುತ್ತೆ ನಾಳೆ ನಾನು ಹಂಗಾಗ್ತೀನಿ ನಾಳೆ ನಾನು ಹಿಂಗಾಗ್ತೀನಿ ನಾಳೆ ಅನ್ನೋದನ್ನೇ ಯೋಚನೆ ಮಾಡೋಕ್ಕಾಗ್ತಾಯಿಲ್ಲ ನಾವು ಆರ್ಟಿಸ್ಟು ಯಾಕಂದರೆ ನಾಳೆ ಶೂಟಿಂಗ್ ಕರೀತಾರೆ ಇಲ್ವೋ ಅಂತಲೇ ಗೊತ್ತಿಲ್ಲ ನಮಗೆ ಇನ್ನು ಸುಶ್ಮಿತಾ ಅವರೇ ನೀವು ಭರತನಾಟ್ಯಂ ಡ್ಯಾನ್ಸರ್ ಅಂತ ನಾನು ಒಂದಷ್ಟು ಫೇಸ್ಬುಕ್ಕಲ್ಲಿ ನೋಡ್ತಾ ನಿಮ್ಮದೇ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರಿ ಸೊ ಭರತನಾಟ್ಯಂ ಇದ್ದವರು ನಾವು ಎಮೋಷ್ನಲಿ ಒಂದೆರಡು ಡೈಲಾಗ್ ಹೇಳಿ ಬೇರೆಯವ್ರನ್ನ ಎಮೋಷ್ನಲ್ ಮಾಡೋದು ತುಂಬ ಈಸಿ ಬಟ್ ಒಂದು ಕಾಮಿಡಿಯನ್ ಆಗಿ ಯಾಕಂದರೆ
ಒಂದು ಸೆಕೆಂಡ್ ನಾವು ನಕ್ಕಿದ್ರು ನಮ್ಮ ಆಯಸ್ ಜಾಸ್ತಿ ಆಗುತ್ತಂತೆ. ಸೊ ಎಷ್ಟು ಜನದ ಆಯಸ್ ನೀವು ಜಾಸ್ತಿ ಮಾಡ್ತಿದ್ರೆ ಶನಿವಾರ ಭಾನುವಾರ ಬಂದ್ರೆ? ಸೊ ಯಾಕೆ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅಂದ್ರೆ ಆಸೆ ಇತ್ತು ಫಸ್ಟ್ ಇಂದ ಮಾಡಬೇಕು ಅಂತ. ಆದ್ರೆ ಇಷ್ಟು ದೂರ ಕರ್ಕೊಂಡ್ ಬರುತ್ತೆ, ಮಜಾ ಭಾರತ ಅನ್ನೋ ವೇದಿಕೆ ಸಿಗುತ್ತೆ ಅನ್ನೋ ಕಲ್ಪನೆ ಸಹಿತ ಇರಲಿಲ್ಲ. ಮತ್ತೆ ನಾಟಕಗಳನ್ನ ಮಾಡ್ತಾ ಇದ್ವಿ, ಅದು ಎಲ್ಲಿಗೆ ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲದೆ ಅದನ್ನೇ ಹೇಳೋದು. ಫಾರ್ ಎಕ್ಸಾಂಪಲ್, ಇವರು ಲೈಫ್ ಬಗ್ಗೆ ಏನು ಹೇಳಿದ್ರು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಬೇಕು ಅಂತ. ನಾನು ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೇನು ನನ್ನ ಪಾಡಿಗೆ ನಾನು ಏನು ಇಮಿಡಿಯೇಟ್ಲಿ ಏನು ಸಿಗುತ್ತೋ ಅದನ್ನು ಮಾಡ್ತಿದ್ದೆ, ಸಿಕ್ಕಂಥ ಕೆಲಸನ ಮಾಡ್ತಿದ್ದೆ ಅಷ್ಟೇ. ಸೊ ನಾಟಕನೂ ಅಷ್ಟೇ, ತಾನಾಗೆ ಒಂದು ಆಫರ್ ಬಂತು, ಹಾಗಾಗಿ ನಾನು ನಾಟಕಕ್ಕೆ ಹೋದೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಇನ್ನು ಜಗಪ್ಪ, ನೀವು ಯಾಕೆ ಡ್ರೈವರ್ ಆಗಿದ್ರಿ ಅಂತ ಹೇಳ್ತಿದ್ರಿ, ಸೊ ನೀವು ಈ ಫೀಲ್ಡ್ ಯಾಕೆ ಬಂದ್ರಿ? ಜೊತೆಗೆ ಆಡಿಷನ್ಸ್ ಟೈಮಲ್ಲೆಲ್ಲ ಎಷ್ಟು ಕಷ್ಟ ಆಯ್ತು? ಅಯ್ಯೋ, ನನ್ನ ಆಡಿಷನ್ ಕೇಳಿದ್ರೆ ಆಡಿಷನ್ ಅಲ್ಲ, ಅದು ನನ್ನ ಫ್ರೆಂಡ್ ಆಡಿಷನ್. ಅದು ಅವನು ಬೆಂಗಳೂರಿಂದ ಬಂದಿದ್ದ ಮೈಸೂರಿಗೆ ಆಡಿಷನ್ಗೆ. ನಾನು ಅಲ್ಲಿಗೆ ಇವನನ್ನ ಕರ್ಕೊಂಡು ಹೋದೆ, ನನ್ನ ಫ್ರೆಂಡನ್ನ. ಅವನು ಮೈಸೂರಿಗೆ ಆಡಿಷನ್ ಇದೆ ಅಂತಂದ್ಬಿಟ್ಟು ಬಂದಾಗ ಅವನನ್ನ ಕರ್ಕೊಂಡು ಅಲ್ಲಿ ಹೋಗಿದ್ದಿತ್ತು. ನಾನು ಆಡಿಷನ್ ಮಾಡ್ಬೇಕಾದ್ರೆ ಅವನ ಆಡಿಷನ್ ಅಲ್ಲಿ ನಾನು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದ್ರಲ್ಲಿ ಅವನ್ ಸೆಲೆಕ್ಟ್ ಆಗ್ಲಿಲ್ಲ, ನಾನ್ ಸೆಲೆಕ್ಟ್ ಆಗ್ಬಿಟ್ಟೆ. ಫ್ರೆಂಡ್ ಏನಂದ್ರು ಆಮೇಲೆ, ಪಾಪ ಅವನ್ ಸಿಕ್ಕಾಬಿಟ್ಟೆ. ಈಗ್ಲೂ ದಿನೇಶ್ ಅಂತ ಎಂಪಿಎಡ್ ಮಾಡ್ತಾ ಇದ್ದಾನೆ ಯೂನಿವರ್ಸಿಟಿಲಿ, ಸೂಪರ್ ಮನ್ಸು. ಈಗಲೂ ನನ್ನ ಜೊತೆಗೇನೆ ಇದ್ದಾನೆ, ಒಳ್ಳೆ ಸ್ನೇಹಿತ ಅವನು. ಅವನು ಇಲ್ಲಿ ತನಕ ಯಾವತ್ತೂ ಅವನ ಕಡೆ ನಾನೇ ಬೈತಾ ಇರ್ತೀನಿ ಅವನಿಗೆ, ನನ್ನ ಕರ್ಕ ಬಂದು ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲಪ್ಪ, ಇಲ್ಲೇನು ಗೊತ್ತೇ ಇಲ್ಲ ನನಗೆ ಅಂತೆಲ್ಲ ಸುಮಾರ್ಸಲ್ಲಿ ಬೈತಿದ್ದೀನಿ ಅವನಿಗೆ. ಬಟ್ ಅವನ್ನ ಸಾಯ ತನಕ ನೆನೆಸ್ಕೋಬೇಕು. ಸುಶ್ಮಿತಾ ಅವರೇ, ನಾವು ನೋಡಿದೀವಿ ಕೆಲವೊಂದ್ಸರಿ ಡೈಲಾಗೇ ಇರಲ್ಲ ಪ್ರಾಕ್ಟೀಸ್ ಟೈಮಲ್ಲ, ಇಲ್ಲ ಪಂಚ್ ಕೊಡ್ತಿದ್ಯಲ್ಲ ಜಗ್ಗಪ್ಪ ಅಂತ ಎಷ್ಟೋ ಸರಿ ನೀವು ಆನ್ ಸ್ಕ್ರೀನಲ್ಲಿ ಹೇಳಿರ್ತೀರಾ. ಈ ಹಿಂದೆ ಮಜಾ ಭಾರತದಲ್ಲಿ ರಚಿತಾ ರಾಮ್ ಜಡ್ಜ್ ಆಗಿ ಕೂತಿದ್ದಾಗೂ ಕೂಡ ಎಷ್ಟೋ ಸರಿ ನಾವು ನೋಡಿದೀವಿ ಆನ್ ಟೈಮಲ್ಲಿ ಪಂಚಿಂಗ್ ಕೊಟ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಹೆಂಗೆ ಫೇಸ್ ಮಾಡ್ತೀರಾ ನೀವು ಅಂತ? ಏನಿಲ್ಲ, ಅವಾಗೇನು ಗೊತ್ತಾ, ಆ್ಯಕ್ಚುಲಿ ಫೀಮೇಲ್ ಆಗಿರೋದು ಒಂದು ಪ್ಲಸ್ ಪಾಯಿಂಟ್. ಏನಂದರೆ, ನಾವು ಹುಡುಗರಿಗೆ ಕೌಂಟ್ರ್ ಕೊಡೋದಕ್ಕಿಂತ ಅವ್ರು ಹೇಳಿದ್ದಕ್ಕೆ ನಾವು ಪೆಚ್ಚಾಗದೆ ಕಾಮಿಡಿ. ಆ್ಯಕ್ಚುಲಿ ಅದನ್ನು ಯಾರು ತುಂಬ ಜನ ಎಕ್ಸೆಪ್ಟ್ ಮಾಡಲ್ಲ. ಇಲ್ಲ ಸೀರಿಯಸ್ಲಿ, ಅಯ್ಯೋ ಏನಿಲ್ಲ, ಅಂದರೆ ಕೌಂಟ್ರ್ ಕೊಟ್ಟರೆ ಏನು ಗೊತ್ತಾ, ಅವರು ಡಮ್ಮಿ ಆಗಿಬಿಡ್ತಾರೆ ಇವನು. ದಟ್ಸ್ ವೈ ವಾಟ್ ಐ ಡೂ ಇಸ್ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಅವರನ್ನು ಹೈಲೈಟ್ ಮಾಡ್ತಿದ್ದೀರಾ, ಹೈಲೈಟ್ ಹೌದು ಹೌದು, ಇವರಿಂದಲೇ ಹೈಲೈಟ್ ಆಗ್ತಾ ಇರೋದು. ಆ್ಯಕ್ಚುಲಿ ಅಲ್ಲ, ನೀವು ಪಂಚ್ ಕೊಟ್ಟಾಗ ಅವ್ರು ಸುಮ್ಮನೆ ಇರೋದಕ್ಕೆ ತಾನೇ ನಿಮ್ಮ ಪಂಚಿಗೆ ವ್ಯಾಲ್ಯೂ ಸಿಗುತ್ತೆ? ಪಾಪ ಏನು ಗೊತ್ತಾ, ನಮ್ಮ ಹುಡುಗರು ಹುಡುಗಿರ ಎಲ್ಲ ಯಾರಿದ್ದೀವಿ, ಹುಡುಗಿರು ತುಂಬಾ ಕಡಿಮೆ ಜನನೇ. ಬಟ್ ಸ್ಟಿಲ್ ಹುಡುಗಿರು ಆನ್ ಸ್ಟೇಜ್ ಹೋದ್ರೆ ಸಾಕು, ಫುಲ್ ನಗ್ತಾರೆ, ಮತ್ತೆ ಕ್ಲಾಪ್ಸ್ ಬೀಳತ್ತೆ, ಫಿಸಿಲ್ಸ್ ಎಲ್ಲ ಬೀಳುತ್ತೆ. ಇವ್ರು ಪಂಚ್ ಕೊಟ್ಟರೇನೆ ಬೀಳೋದು. ಅವರೆಲ್ಲ ಹುಡುಗರೆಲ್ಲ ಒಂದ್ ಸ್ಕಿಟ್ ಮಾಡ್ಲಿ, ಹುಡುಗಿರೆಲ್ಲ ಒಂದ್ ಸ್ಕಿಟ್ ಮಾಡ್ಲಿ, ಯಾವ್ದು ಜಾಸ್ತಿ ಕಾಂಪ್ಲಿಮೆಂಟ್ಸ್ ಬರುತ್ತೆ? ಕಾಂಪ್ಲಿಮೆಂಟ್ಸ್ ನಮ್ಗೆ ಬರೋದು, ಅದನ್ನು ಮಾಡಿದ್ರು ನಾವ್ ಹಿಂಗ್ ಜಗಳ ಆಡೋದು ನೋಡಿ ನೋಡಿ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನನ್ಸ್ತೋ ಏನೋ. ಹಾ ಸರಿ, ಹುಡುಗರೆಲ್ಲ ಒಂದು, ಹುಡುಗಿರೆಲ್ಲ ಒಂದು, ಸಪ್ರೇಟ್ ಸಪ್ರೇಟ್ ಮಾಡ್ಬಿಟ್ರು. ಆಮೇಲೆ ಅವಾಗ್ಲೂ ಅಫ್ಕೋರ್ಸ್ ಸಖತ್ತಾಗಿ ಬಂದಿತ್ತು ಸ್ಕಿಟ್. ಆಕ್ಚುಲಿ ಹುಡುಗರು ಇಲ್ಲ ಅಂತಂದ್ರೆ ಅವ್ರಿಗೆ ಸ್ಕಿಟ್ ಮಾಡೋದಕ್ಕೆ ಆಗಲ್ಲ. ಅವ್ರನ್ನ ಹೊಗಳವ್ರಾಗಿರ್ಬೋದು, ಅವ್ರಿಗೆ ಸಾಂಗ್ ಆಗೋದಾಗಿರ್ಬೋದು, ಅವ್ರಿಗೆ ಸ್ಕಿಟ್ ಡೆವಲಪ್ ಮಾಡೋದಾಗಿರ್ಬೋದು, ಡೈಲಾಗ್ ಮಾಡೋದೆಲ್ಲ ನಮ್ಮ ಹುಡುಗರೇ ಇರ್ಲೇಬೇಕು ಜಗಪ್ಪ. ನಮ್ಗೆ ಅದಕ್ಕೆ ಅಂತ ರವಿಚಂದನ್ ಸರ್ ಇದಾರೆ, ಅವರು ಹುಡುಗಿರ್ಗೆ ಅಂತಾನೆ ಬೇಜಾನ್ ಸಾಂಗ್ಸ್ ಮಾಡಿದ್ದಾರೆ, ಸಾಂಗ್ಸ್ ಎಲ್ಲೇ ಹೊಗಳುತ್ತಾರೆ, ರವಿಚಂದನ್ ಸರ್ ಹೊಗಳುತ್ತಿದ್ದಾರೇನೋ ಅನ್ನೋ ರೇಂಜ್ಗೆ ನಾವು ಆ ಸಾಂಗ್ ಹಾಕೊಂಡು ಬಿಲ್ಡಪ್ ತಗೊಂಡಿರ್ತೀವಿ. ಇನ್ನು ನನಗೆ ಬಂದಾಗಿಂದ ಜಗ್ಗಪ್ಪ ಅಂತ ಕರೆಯೋದು ಕೆಲವೊಂದ್ ಕಡೆ ಫೀಲ್ ಆಗ್ತದೆ. ಅಪ್ಪ ಅಂತ ಇದೆ, ಹೌದು, ಮದುವೆನೇ ಆಗದೆ ಜಗ್ಗಪ್ಪ ಅಂತ ಕರೆಯೋದಕ್ಕೆ ಬೇಜಾರಾಗ್ತಿದೆ. ಸೊ ಜಗ್ಗಪ್ಪ ಹೆಸರೇ ಜಗ್ಗಪ್ಪನ ಅಥವಾ ಬೇರೆ? ನನ್ನ ಹೆಸರು ಜಗದೀಶ್ ಕುಮಾರ್ ಅಂತ ಮೇಡಮ್, ತುಂಬಾ ಚೆನ್ನಾಗಿ ಜಗದೀಶ್ ಅಂತ, ಜಗದೀಶ್ ಕುಮಾರ್ ಅಂತ. ಎಷ್ಟು ಚಂದ ಇಟ್ಟಿದಾರ ಅಪ್ಪ ಅಮ್ಮ ನಾಮಕರಣ ಮಾಡಿ. ನಾನು ಉಗೇ ಜಗ್ಗಪ್ಪ ಅಂತ ಒಂದು ಸ್ಕಿಟ್ ಮಾಡಿದ್ದೆ, ಭಕ್ತಾದಿಗಳೆಲ್ಲ ಬಂದು ಪ್ರಶ್ನೆಗಳನ್ನ ಕೇಳ್ತಾರೆ, ನಾನು ಉತ್ತರ ಹೇಳೋದು ಅನ್ನೋ ಥರ. ಈಗ ಒಂದು ಆ ಸ್ಕಿಟ್ ಸಕ್ಕತ್ತೆ, ನಾನು ಫಸ್ಟ್ ಸ್ಕಿಟ್ ನಾನು ಮಾಡಿದ್ದು, ನಾನು ಆಡಿಷನಲ್ಲೂ ಅದೇ ಸ್ಕಿಟ್ ಮಾಡಿದ್ದಿತ್ತು. ಆ ಸ್ಕಿಟ್ಟಲ್ಲಿ ನಾನು ಉಗೆ ಜಗಪ್ಪ ಅಂತ ಹೆಸರಿಟ್ಕೊಂಡಿತ್ತು, ಉಗಿ ಉಗೆ ಮದಪ್ಪ ಅಂತ ಇರುತ್ತಲ್ಲ ಹಂಗೆ, ಯಾವುದೇ ಅವರು ಇದು ಒಂದು ನಾನು ಉಗೆ ಜಗಪ್ಪ ಅಂತ ಅಂತಂದ್ಬಿಟ್ಟು ಹೆಸರಿಟ್ಕೊಂಡಿದ್ದೆ. ಅದು ಹಂಗೆ ಕಂಟಿನ್ಯೂ ಆಗಿಬಿಟ್ಟಿದ್ದಿತ್ತು. ಅದರಲ್ಲಿ ಅದೇ ಭಕ್ತಾದಿಗಳೆಲ್ಲ ಬಂದು ಪ್ರಶ್ನೆಗಳನ್ನ ಕೇಳ್ತಾರಂದ್ರಲ್ಲ, ನನಗೆ ಭಾಳ ಇಷ್ಟ ಅದೊಂದು ಹೇಳ್ಬಿಡ್ತೀನಿ. ಒಂದು ಒಬ್ಬ ಭಕ್ತ ಬಂದ್ಬಿಟ್ಟು ಕೇಳ್ತಾನೆ, ಏನು ನಿನ್ನ ಪ್ರಾಬ್ಲಮ್ ಏನು, ಏನೋ ನಿನ್ ಏನು ಕಷ್ಟ ನಿಂದು ಅಂತ. ಪಾಪ ದೇವರೇ, 3 ವರ್ಷದಿಂದ ಒಂದು ಹುಡುಗಿಯಿಂದನೇ ತಿರುಗ್ತಾ ಇದ್ದೀನಿ, ಆದರೆ ಅವಳು ಮಾತ್ರ ನನ್ನ ತಿರುಗೇ ನೋಡ್ತಾ ಇಲ್ಲ, ಏನಂತ ತಿರುಗ್ತಾ ಇದೆಯಾ? 2 ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ತಿರುಗಬಾರದೆ ಅಂದಾಗ ದೇವ್ಲ 2 ಜಡೆ ಹಿಡ್ಕೊಂಡು ಹೇಳಿದ್ರೆ ಅದು ಹೆಂಗ್ಲ ತಿರುಗ್ತಾಳು, 1 ಜಡೆ ಹಿಡ್ಕೊಂಡು ಎಳೆಯ ತಿರುಗ್ತಾಳೆಲ್ಲ ಅಂತ ಹಿಂಗೆ ಹೇಳ್ಕೊಳ್ತಾ ಆ ಥರ ಒಂದಷ್ಟು ಮಜ್ಜಾ ಮಾಡಿದ್ವಿ. ಸೊ ಅಲ್ಲಿಂದ ಜಗದೀಶ್ ಕುಮಾರ್ ಇರೋದು ದಿಲೀಪ್ ರಾಜ್ ಸರ್ ಜಗಪ್ಪ ಅಂತಾನೆ ಇಟ್ಕೊಳ್ಳೋ ಅಂದ್ಬಿಟ್ಟು ಅವ್ರ ಹಂಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರ, ಅವರಿಂದ ನಾನು ನನ್ನಿಂದ ಎಲ್ಲರು ಅವ್ರ ವೈಫ್ ಎಲ್ಲರೂ ಸ್ಮೃತಿ ಮೇಡಮ್ ಎಲ್ಲ ಹಂಗೆ ಕರೆಕ್ಟ್ ಎಲ್ಲ ಜಗಪ್ಪ 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 ಅಂದರೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಬಂತು, ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ದು ಅದೆಷ್ಟು ಶಾರ್ಟ್ ಮೂವೀಸ್ ಇದೆಯೋ, ಎಷ್ಟು ಕಾಮಿಡಿ ಸ್ಕಿಟ್ ಸಿಗತ್ತೋ ಗೊತ್ತಿಲ್ಲ.
ಸೊ ಅದರಲ್ಲಿ ಹಿಂಗೆ ನಾನೇನು ಕ್ವಶನ್ಸ್ ಕೇಳೋಣ ಅಂತ ಕಾಮೆಂಟ್ಸ್ ನೋಡ್ತಾ ಇದ್ದೆ. ಸೊ ಕಾಮೆಂಟ್ಸಲ್ಲಿ ಎಲ್ಲ ಮಾಡಿರೋದು ಕ್ಯೂಟ್ ಕಪಲ್, ನೈಸ್ ಪೇರ್, ಮದುವೆ ಯಾವಾಗ, ಮದುವೆ ಬೇಗ ಆಗಿ. ಸೊ ಇದ್ರ ಬಗ್ಗೆ ನಿಮ್ಮಿಬ್ರು ಕಮೆಂಟ್ ಬೇಕು. ಅದೇ ನಾವು ಹುಡುಕ್ತಾ ಇದ್ದೀನಿ, ನಾನು ಖುಷಿ ಆಗತ್ತೆ ಆ ತರದೊಂದು, ಯಾಕಂದ್ರೆ ಆ ಜುಗ್ಗಲ್ ಬಂದಿ ಸೆಟ್ ಆಗೋದು ಜನಕ್ಕೆ ಇಷ್ಟ ಆಗೋದು ಸ್ವಲ್ಪ ಕಷ್ಟನೇ, ಬಟ್ ಬಿಗಿನಿಂಗ್ ಅಲ್ಲೇ ಆ ಒಂದು ಪೇರ್ ನ ಇಷ್ಟಪಟ್ಟಿದ್ದಾರೆ. ಅಂಡ್ ಹಾಗಾಗಿ ನಮ್ಗೆ ರಚಿತಾರಾಮ್ ಮೇಡಮ್ ನಾವು ಡೆಫಿನೆಟ್ಲಿ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು. ಅವರು ತುಂಬಾ ಸಪೋರ್ಟಿವ್ ಆಗಿದ್ರು, ತಾಳಿ ಗಿಳಿ ಬೇರೆ ಎಲ್ಲ ಕಟ್ಬಿಟ್ಟಿದ್ರು, ಅದೊಂದು ಟ್ರೆಂಡ್ ಶುರು ಆಯ್ತು. ಎರಡು ಕಣ್ಣಿದ್ದಂಗೆ, ರಚಿತಾ ಮೇಡಮ್ ಒಂದ್ ಕಣ್ಣು ಆದ್ರೆ ಇವಳು ಒಂದ್ ಕಣ್ಣು, ಇಬ್ರು ನನ್ನ ಜೀವನದಲ್ಲಿ ಒಂದು ಬೆಳಕನ್ನ ತೆರೆಸಿದ ಕಣ್ಣುಗಳು. ಥ್ಯಾಂಕ್ ಯು. ಹೌದು ಹೌದು, ಆ ಕಪಲ್ ಪೇರ್ಗಳು ಸಿಗ್ಬೇಕಲ್ಲ ಮೇಡಮ್, ಬಹಳ ಕಷ್ಟ ಆಗ. ರಚಿತಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಎಷ್ಟೇ ರೇಗ್ಸಿದ್ರು ಏನೇ ಕೌಂಟರ್ ಹಾಕಿದ್ರು ಪಾಪ ಅವ್ರು ರಿಸೀವ್ ಮಾಡ್ತಿದ್ರು. ಅವರೇ ಜಾಸ್ತಿ ಕೌಂಟರ್ ಕೊಡ್ತಿದ್ರು, ನಾವು ಓಕೆ ನೋಡೋಣ ಆನ್ ಸ್ಪಾಟ್ ಏನಾಗತ್ತೆ ಹಂಗೆ ಅದ್ರ ಪ್ರಕಾರ ತಗೋಣ ಅಂತ. ಅವರೇ ಬೇರೆ ಕೌಂಟರ್ ಹೊಡೆಯವ್ರು, ಅವ್ರಿಗೆ ಏನ್ ಹೇಳೋದು. ಅದ್ರಲ್ಲೂ ಇವ್ರಿಗಂತೂ ಇನ್ನೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂತಂದ್ರೆ ಎಷ್ಟೋ ಎಷ್ಟೋ ರೇಕ್ಸ್ ಇಟ್ಬಿಟ್ಟಿದ್ದೀನಿ ಅವ್ರಿಗೆ. ಬರೀ ಹೆಣ್ಮಕ್ಳ ಮೇಲೆ ಸ್ವಲ್ಪ ಡೈಲಾಗ್ಸ್, ಈ ಹೆಣ್ಣು ಮನೆ ಬೆಳಗ ದೀಪ ಇಂಥವ ರೇಕ್ಸ್ ಏನು ಜಗಪ್ಪ. ನಿಮ್ಗೆ ಯಾರ್ದು ಮಿಮಿಕ್ರಿ ತುಂಬಾ ಜನದ್ ಮಾಡ್ತೀರಾ? ಅಯ್ಯೋ ವಯಸ್ಸು ಹೋಗ್ಬಿಟ್ಟಿದೆ, ಇವಾಗ ಒಂದೇ ಒಂದ್ ಯಾವ್ದಾದ್ರು ಜಗಪ್ಪ, ನಿಮ್ ಮಿಮಿಕ್ರಿ ಮಾಡಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಅಲ್ಲ ಆಕ್ಚುಲಿ ನಾನು ಹೇಳೋದೇನು ಗೊತ್ತಾ ಮೇಡಮ್, ನಾನು ಮಿಮಿಕ್ರಿ ಆರ್ಟಿಸ್ಟೇ ಅಲ್ಲ, ನಂಗೆ ಮಿಮಿಕ್ರಿನೇ ಬರಲ್ಲ ನನಗೆ. ಒಂದು ಸುಮ್ಮನೆ ರೇಗ್ಸಕ್ಕೆ ಅಂತಾನೆ ಹಿಂಗ್ ಮಾಡ್ತಾರೆ, ಸುಮ್ಮನೆ ನಾನು ಟ್ರೈ ಮಾಡೋದು ನನಗೆ ಬರೋದೇ ಇಲ್ಲ. ಈಗ ನೀವು ಯಾವ ಆರ್ಟಿಸ್ಟ್ ಮಾಡ್ತಿರೋ ಅವ್ರಿಗೆ ಹುಷಾರಿಲ್ಲ ಅಂತಾನೆ ತಿಳ್ಕೊತೀವಿ. ಹೌದಾ? ಈ ಕಿಶೋರ್ ಅವ್ರಿಗೆ ಹುಷಾರಿಲ್ಲ. ಇದೆಲ್ಲ ಬೇಕೇನ್ರು ನಿಮಗೆ? ತಂದೆ ತಾಯಿ ಅಪ್ಪ ಅಮ್ಮ ಒಳ್ಳೆ ಹೆಸರು ಗಾಳಿ ಬೆಳಕು ಇದನ್ನೆಲ್ಲ ಇಟ್ಕೊಂಡು ಹಿಂಗೆ ಓಡಾಡ್ತಿರಲ್ಲ. ಯುಗಾದಿ ಹಬ್ಬಕ್ಕೆ ಎಲ್ಲೂ ಎಳ್ಳು ಬೆಲ್ಲ ತಿನ್ರು, ಬೇರೆ ಎಲ್ಲ ತಿನ್ನಕ್ಕೆ ಹೋಗ್ಬಿಡಿ, ಇದೇ ಜಾಗ, ಬೇರೆ ಕಡೆ ಊದಾಕ್ಬಿಡ್ತೀನಿ ಅಷ್ಟೇ. ಇನ್ನೊಂದು ಜಗಪ್ಪ ಯಾರ್ದಾದ್ರು ಆಯ್ತು. ಸುಶ್ಮಿತಾ ನೀವ್ ಹೇಳಿ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ? ಸಾಯಿಕುಮಾರ್ ಸರ್ ಇಲ್ಲ ರವಿಶಂಕರ್ ಸರ್ ಯಾಕೆ ಹುಷಾರಿಲ್ಲ ಅಂತಂದ್ರು ಕರ್ಕೊಂಡ್ ಬಂದು ಕೆಂಪಿಸ್ತಾ ಇದ್ರಲ್ಲ. ಇನ್ನೊಂದು ನನ್ನ ಫೇವ್ರೆಟ್ ಆಕ್ಚುಲಿ, ಅದು ಯಾರ್ದು ಅಲ್ಲ, ಆರ್ಕೆಸ್ಟ್ರಾದಲ್ಲಿ ಮಾತಾಡ್ತಾರೆ ಗೊತ್ತಾ, ಆಂಕರಿಂಗ್ ಅವ್ರ ಶೈಲಿನ ಸೂಪರ್, ಅದ್ ನಂಗೆ ಬಹಳ ಇಷ್ಟ. ಬಟ್ ಇವನ್ ಮಾಡೋದ್ ನೋಡಿ ನನ್ಗೆ ಇನ್ನೂ ಖುಷಿ ಆಯ್ತು. ಎಲ್ಲರಿಗೂ ನಮಸ್ಕಾರ. ಇದೀಗ ನಿಮ್ಮ ಮುಂದೆ ರೀತಿ ಸೆಲೆಬ್ರಿಟಿದ್ದಾರೆ ಡಿಂಕ ಚಿಕ್ಕ ಆರ್ಕೆಸ್ಟ್ರ ವೇದ ಸಿನಿಮಾದು ಪ್ರಮೋಷನ್ ಮತ್ತೆ ಅಲ್ಲ 25 ಡೇಸ್ ಸೆಲೆಬ್ರೇಷನ್ ಗೆ ನಮ್ ಸೆಟ್ ಬಂದಿದ್ರು. ಆಗ ಶಿವಣ್ಣ ಇದ್ರು, ಅವತ್ತು ಸಿಕ್ಕಾಪಟ್ಟೆ ಭಯ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಾರ್ಮಲ್ ಸ್ಕಿಟ್ ಮಾಡಕ್ಕೆ ಭಯ ಆಯ್ತಾ, ಅಂತದ್ರಲ್ಲಿ ಶಿವಣ್ಣನ್ ಸ್ಪೂಫ್ ಮಾಡಿ ಅನ್ಬಿಟ್ರು. ನಾವು ಸುಮ್ನೆ ಹೇಳ್ತಿದಾರೆ, ಮಾಮೂಲಿ ಎಲ್ರದು ಯೂಶಲಿ ತಗೋತೀವಿ ಅಲ್ಲ, ಓಕೆ ಹೇಳ್ತಿದಾರೆ ಅಂತ. ಇಲ್ಲ ಶಿವಣ್ಣ ಬರ್ತಿದಾರೆ, ಅವ್ರ ಮುಂದೆ ನೀವು ಇಷ್ಟು ಜನ ಮಾಡ್ಬೇಕಂತ ಒಂದಷ್ಟು ಜನ ನಿಲ್ಸ್ಬಿಟ್ಟಿದ್ದಾರೆ. ನಾಲ್ಕು ಜನ ಗೊಬ್ಬರಗಾಲ, ಆಮೇಲೆ ಬಸ್ಸು, ಚಿಲ್ಲರ್ ಎಲ್ಲ ನಮ್ಗೆ ನಮ್ಗೆ ಬಂದ್ರೆ ಮಾಡೋಣ. ಮಾತಾಡಕ್ ಆಯ್ತದ? ನಮ್ಗೆ ಭಯ, ನಾವು ಮಾತಾಡ್ಬೋದು ಮ್ಯಾಮ್. ಎದುರುಗಡೆ ಅವ್ರು ಕೂತಿದ್ದಾಗ ಶಿವಣ್ಣ ಬೇರೆ ಇದಾರೆ, ಎಲ್ಲರಿಗೂ ವೈಬ್ರೇಟ್. ಆನಂದ್ ಸಿನಿಮಾದಿಂದ ವೇದ ಸಿನಿಮಾವರೆಗೂ ಐದು ಮೇನ್ ಕ್ಯಾರೆಕ್ಟರ್ಸ್ ಏನಿದೆ ಅದಷ್ಟು ಇವರು ಅದನ್ನ ಇಮಿಟೇಟ್ ಮಾಡಿದ್ರು. ಅಷ್ಟು ಜನಕ್ಕೂ ಶಿವಣ್ಣ ಏನ್ ಹೇಳಿದ್ರು ನೋಡಿ, ಫಿಲಮ್ ಅಲ್ಲಿ ಕೂಡ ಮಾಡಿದಿರ ವೇದಾ ಜೊತೆಗೆ. ಸೊ ಪರ್ಸನಲ್ ಆಗಿ ಯಾಕಂದ್ರೆ ಸ್ಟುಡಿಯೋಗೂ ಬಂದಿದ್ರು, ತುಂಬಾ ಹಂಬಲ್ ಶಿವಣ್ಣ. ಟೈಮ್ ಇದ್ದ ಶೂಟಿಂಗ್ ಇದೆ, ಟೈಮ್ ಇದೆ ಅಂದ್ರೂ ಯಾರು ಸೆಲ್ಫಿ ಕೇಳಿದ್ರು ಕೊಡ್ತಾರೆ, ಒಂದ್ ಸ್ವಲ್ಪ ಬೇಜಾರ್ ಮಾಡ್ತಾರೆ. ಅವ್ರನ್ನ ನೋಡಿದ್ಮೇಲೆ ಅವ್ರ ಜೊತೆ ಯಾರು ಕೆಲಸ ಮಾಡಿದ್ರೆ ಆರ್ಟಿಸ್ಟ್ ಸತ್ತ ಹೋಗ್ಲು ಬದಲಾಗ್ಬಿಡ್ತಾರೆ. ಎಷ್ಟೇ ಆಟಿಟ್ಯೂಡ್ ಇದ್ರು ಆರ್ಟಿಸ್ಟ್ ಗೆ, ಎಷ್ಟೇ ಏನೇ ಇದ್ರು ಯಾವ್ದೇ ಆರ್ಟಿಸ್ಟ್ ಆಗ್ಲಿ, ಅವ್ರ ಜೊತೆ ಒಂದು ವಾರ ಕೆಲಸ ಮಾಡ್ಬಿಟ್ರೆ ಎಲ್ಲ ಬಿಟ್ಬಿಡ್ತಾರೆ. ಬೊಯ್ಯಲ್ಲ ಯಾರಿಗೂ ಕೋಪ ಮಾಡ್ಕೋತಾರೆ, ಎಲ್ಲ ಪ್ರತಿಯೊಬ್ಬರಿಗೂ ಕೋಪ ಅನ್ನೋದು. ಅವ್ರ ಥರ ಸಿಂಪ್ಲಿಸಿಟಿ ಶಿವಣ್ಣ, ಸಿಂಪ್ಲಿಸಿಟಿ. ಅವ್ರನ್ನ ನೋಡಿದ್ಮೇಲೆ ನನಗೆ ಏಯಪ್ಪ ಏನು ಬೇಡ ಲೈಫಲ್ಲಿ ಅನ್ಸ್ಬಿಟ್ಟು ಆರಾಮಾಗಿ ಕೂತು ಅಲ್ಲೇ ಕೂತ್ಕೊಬಿಡ್ತಾರೆ, ಅಲ್ಲೇ ತಿಂತಾರೆ. ಸೊಟ್ಟೆಲ್ಲೇ ಇರ್ತಾರೆ ಅವರು, ಯಾರು ಅವ್ರಿಗೆ ಹೋಗಲ್ಲ ಅವರು, ಫುಲ್ ಸೆಟ್ಟಲ್ಲೆ. ಅವನಿಗೆ ಕೊಡಮ್ಮ, ಏಯ್ ಇವ್ರಿಗೆ ಕೊಡಮ್ಮ, ಏಯ್ ಅವ್ನು ಊಟ ಮಾಡಿದಮ್ಮ, ಏಯ್ ಇವ್ ಏಯ್ ಬಾ ಅಮ್ಮ, ಏಯ್ ಎಕ್ಸ್ಟ್ರಾ ಡೈಲಾಗ್ ತಗೊಳಮ್ಮ, ಏಯ್ ಇವ್ನಿಗೆ, ಏಯ್ ನನ್ನ ಡೈಲಾಗ್ ಇವನು ಕೊಡಮ್ಮ. ಹಿಂಗೆ ನನ್ನ ಕ್ಯಾರೆಕ್ಟರ್ ಒಂದು 3 ಡೇಸ್ 4 ಡೇಸ್ ಅಷ್ಟೇ ಕರೆದಿದ್ದಿತ್ತು ನನಗೆ.
ಹಿಂಗೆ ಮಾಡ್ತಾ 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 ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದು ನನಗೆ ಸಾಂಗಲ್ ಏ ಸಾಂಗಲ್ ಕಳ್ಮ ಏ ಡ್ಯಾನ್ಸ್ ಚೆನ್ನಾಗಿರುತ್ತೆ ಮಾವನ ಅದ ಕಳ್ಮ ಇದು ಡೈಲಾಗ್ ಹೇಳ್ಬಿಡಿ ಶಿವಣ್ಣಂದು ಐ ಲವ್ ಯು ಯು ಮಸ್ಟ್ ಲವ್ ಏ ಮದರ್ ಏಕೆ ಏಕೆ ನಮ್ಮ ಮಡಲ ನೀನು ಕುಟ್ಟನ ಕುಟ್ಟನ ಏ ಯಾಕಮ್ಮ ಯಾಕೆ ನಮ್ಮ ಮಡಲ ಇದು ನೀ ಲವ್ ಮಾಡಿ ಬಿಡು ನಾನು ನೀನು ಲವ್ ಮಾಡೇ ಮಾಡ್ತೀನಿ ಈ ಪ್ರಪಂಚದಲ್ಲಿ ಲವ್ ಮಾಡಬೇಡ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾರಿಂದನೂ ಸಾಧ್ಯ ಇಲ್ಲ ಐ ಲವ್ ಯು ಯು ಮಸ್ಟ್ ಲವ್ ಮೀ ಸುಸ್ಮಿತಾರ ನೀವು ಕೂಡ ಮಾಡಲೇಬೇಕು ಸಾಧು ಸರ್ ಸಾಧು ಸರ್ ಮಿಮಿಕ್ರಿ ಮಾಡ್ತಾಳೆ ಮಾಡಿ ಏನು ಅಲ್ಲ ಸುಮ್ಮನೆ ಹೆಂಗ್ ತಿರುಗ್ತಿ ಅಂತ ಕರೆದ ಹೆಂಗ್ ತಿರುಗ್ತೀನಿ ಅಂತ ನೋಡ ಕರ್ದ್ಯಾ ಸಾಧು ಸರ್ ಸಾಧು ಸರ್ ನಮ್ಗೆ ಜಡ್ಜ್ ಆಗಕ್ಕಿಂತ ಮುಂಚೆ ಒಂದ್ಸತಿ ಏನೋ ಮಾಡಿದ್ದೆ ಬಟ್ ಅವತ್ತು ಬೇರೆನೆ ಸ್ಕಿಟ್ ಇತ್ತು ನನ್ಗೆ ಬಟ್ ಸಾಧು ಸರ್ ಫಸ್ಟ್ ಟೈಮ್ ನಮ್ ಶೋಗ್ ಬಂದು ಗೆಸ್ಟ್ ಆಗಿ ಬಂದಿದ್ರು ಅವಾಗ ಅವರು ಜಡ್ಜ್ ಆಗಿರ್ಲಿಲ್ಲ ಏನು ಗೆಸ್ಟ್ ಆಗಿ ಬಂದಿದ್ರು ಆಗ ಇದು ಜಗಪ್ಪ ನನ್ ಸ್ಕಿಟ್ಟು ಅದು ನಂದು ಮತ್ತೆ ನಿರಂಜನ್ ದೇಶಪಾಂಡೆ ಸರ್ ವೈಫ್ ಯಶು ಅವರಿಬ್ರು ನಮ್ಮಿಬ್ರದ್ದು ಕಾಂಬಿನೇಷನ್ ನ ಫಸ್ಟ್ ಸ್ಕಿಟ್ ಅದು ಬಟ್ ಸಾಧು ಸರ್ ನ ನೋಡದ್ಮೇಲೆ ಒಂದ್ ಆಡ್ ಮಾಡ್ಕೋಬಹುದಾ ಅಂತ ಅವ್ರು ಮಾತಾಡ್ತಾ ಮಾತಾಡ್ತಾ ಬೇರೆ ಬೇರೆ ಸ್ಕಿಟ್ ನಡಿಬೇಕಾದ್ರೆ ಹೌದು ಯಾರು ಯೂಸ್ ಮಾಡಿಲ್ಲ ಯೂಸ್ ಮಾಡೋಣ ಅನ್ಬಿಟ್ಟು ಜಗಪ್ಪಂಗೆ ಒಂದ್ ಹಿಂಟ್ ಕೊಟ್ಟೆ ನಾನು ಹಿಂಗೆ ಸ್ಟಾರ್ಟಿಂಗ್ ಬರ್ತೀನಲ್ಲ ನೀನು ನೋಡಿದ್ಯಾ ಅಲ್ವಾ ನನ್ನ ಸ್ಕಿಟ್ಟು ಒಂದ್ಸತಿ ಸುಮ್ಮನೆ ಹಿಂಗೆ ಒಳಗೆ ಹೋಗ್ತೀನಿ ಮಾತಾಡ್ಬಿಟ್ಟು ನೀನು ಹಂಗೆ ಕರಿ ಹಂಗೆ ಮಾಡೋಣ ಅಂತ ಹೇಳಿ ಮಾಡಿದ್ದು ಅದಾದಮೇಲೆ ನಾವು ಫುಲ್ ಸ್ಕಿಟ್ ಮಾಡಿ ಮುಗಿಸಿದ್ಮೇಲೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ನಮ್ಮ ಸಿನಿಮಾದಲ್ಲಿ ನನ್ನ ಜೊತೆ ಆಗ್ತೀನಿ ಅಂತ ಒಂದು ಚಾನ್ಸ್ ಕೊಟ್ಟರು ಸೊ ಅವ್ರನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಆಗ್ತದೆ ಸೊ ಸೋ ಹ್ಯಾಪಿ ಒಂದು ರಾಪಿಡ್ ಫೈರ್ ರೌಂಡ್ ಲಾಸ್ಟ್ ಅಲ್ಲಿ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಯಾರಂತ ನೀವೇ ಡಿಸೈಡ್ ಮಾಡಿ ಒಬ್ಬರನ್ನ ಹೇಳಬೇಕು ಓಕೆ ಸೊ ತುಂಬಾ ಡಬಲ್ ಮೀನಿಂಗ್ ಮಾತಾಡೋದು ಯಾರು ಜಗಪ್ಪನ ಸುಶ್ಮಿತನ್ ಯಾರು ಮಾತಾಡಲ್ಲ ಇಬ್ರು ಓ ದಟ್ಸ್ ಗುಡ್ ಇನ್ನು ಜಗಳ ಆದಾಗ ಬೇಗ ಕಾಂಪ್ರಮೈಸ್ ಆಗೋದು ಯಾರು ಸಾರಿ ಕೇಳೋದು ಯಾರು ಇಬ್ರಲ್ಲಿ ಯಾಕಂದ್ರೆ ಜಗಳ ನೋಡ್ತಾನೆ ಇದ್ದೆ ಅವಾಗಿಂದ ಹೆಣ್ಣು ಸ್ಟ್ರಾಂಗ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನಾನೇ ಜಾಸ್ತಿ ತಾಳ್ಮೆನು ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ಎಲ್ಲೂ ಯುದ್ಧದಲ್ಲೂ ಸರಿ ತಪ್ಪು ಇಲ್ಲ ಎಲ್ಲೂ ಏನಾದರೂ ತಪ್ಪಾದರೂ ಕ್ಷಮೆಯಾದರಿತ್ರಿ ನಾರಿ ಹೇಳೋದು ಅವಳೇ ಸಾರಿ ಏನು ಸ್ಕಿಟ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ ತುಂಬಾ ಸೈಕಲ್ ಹೊಡಿಯೋದು ಕಷ್ಟ ಇದೆ ಡೈಲಾಗ್ಸ್ ನಂಗೆ ಆಗಲ್ಲ ಎಡಿಟ್ ಎಲ್ಲ ಮಾಡೋದು ಸುಶ್ಮಿತ ಜಗಪ್ಪ ಆನ್ ಸ್ಪಾಟ್ ಅಲ್ವಾ ಮೇಡಮ್ ಎಷ್ಟೇ ಕಷ್ಟ ಆಯ್ತು ನನ್ನ ಸ್ಲಾಂಗ್ ತಗೊಬಿಡ್ತೀನಿ ಒಂಚೂರು ಅವಾಗ ಈಸಿ ಆಗಿ ಹೋಗುತ್ತೆ ಏನು ಪಂಕ್ಚುಯಾಲಿಟಿ ಯಾರಿಗೆ ತುಂಬಾ ಟೈಮ್ ಸೆನ್ಸ್ ಜಾಸ್ತಿ ಇರೋದು ಇಲ್ದೇ ಇರೋದು ಇರೋದು ನಿಮಗ ಇಲ್ದೇ ಇರೋದು ಅವರಿಗೆ ಓಕೆ ಟೈಮಿಂಗ್ ಸ್ವಲ್ಪ ಆಜು ಬಾಜು ಮಾಡ್ತಾರೆ ಬಟ್ ಇರುತ್ತೆ ಮನಸ್ಸಲ್ಲಿ ಇಲ್ಲ ಹೋಗ್ಬೇಕು ಅಂತ ಬಟ್ ಅದೇನೋ ಗೊತ್ತಿಲ್ಲ ಓಕೆ ಕೋಪ ಬೇಗ ಇನ್ಸ್ಟಂಟ್ ಕೋಪ ಮಾಡ್ಕೊಳ್ಳೋದು ಜಗಪ್ಪನ ಸಿಕ್ಕಾಪಟ್ಟೆ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಅವನಿಗೆ ಜಾಸ್ತಿ ಹೆಚ್ಚು ಮೊಬೈಲ್ ಯೂಸ್ ಮಾಡೋದು ಯಾರು ಏನ್ ಮಾಡ್ತಿರ್ತಾಳ ಅವಳಿಗೆ ಗೊತ್ತಿರಲ್ಲ ನಾನೇ ಅನ್ಕೋತಾ ಇರ್ತೀನಿ ನನಗೂ ಫೋನ್ ಬರಲ್ಲ ನಾನು ಫೋನ್ ಮಾಡಲ್ಲ ಆಕ್ಚುಲಿ ನಾನು ಇವಳಿಗೆ ಫೋನ್ ಮಾಡಲ್ಲ ಅಕಸ್ಮಾತ್ ಫೋನ್ ಮಾಡಿದ್ರು ನಾವು ಜಾಸ್ತಿ ಹೊತ್ತು ಮಾತಾಡಲ್ಲ ನಾನು ಮೆಸೇಜ್ ಮಾಡಲ್ಲ ಅದೇನು ಟೋಕೋ ಅಲ್ಲಿ ಓದ್ತಾ ಇರ್ತಾಳೆ ಇಲ್ಲಿ ಓದ್ತಾ ಇರ್ತಾಳೆ ಆಮೇಲೆ ಇವಳು ಯಾರಿಗೂ ಮೆಸೇಜ್ ಮಾಡೋದೂ ಇಲ್ಲ ಅದೇನೇನು ಮಾಡ್ತಿರ್ತಾಳೆ ಬರೀ ಫೋನ್ ಬೂಮ್ರಾಂಗ್ ಮಾಡ್ತಿರ್ತೀನಿ ಆಮೇಲೆ ನಂದು ಟ್ರೈನ್ ತರ ಹೋಗ್ತಿರುತ್ತೆ ನಂಗೆ 5-5 ನಿಮಿಷಕ್ಕೆ ಒಂದ್ಸತಿ ಅಪ್ಲೋಡ್ ಮಾಡ್ಬೇಕು ಸಿಕ್ಕಾಬಿಟ್ಟೆ ಜುಗ್ಗ ಆಸಾಮಿ ಯಾರು ಖರ್ಚೆ ಮಾಡಕ್ ನಂಗೆ ಮನ್ಸ್ ಬರಲ್ಲ ಸಾಧ್ಯನೇ ಇಲ್ಲ ಖರ್ಚು ಮಾಡಿ ನೋಡೋಣ ಬಿಲ್ ಪೇ ಮಾಡು ಮಾಡಿಸ್ಬಿಡಿ ನೋಡೋಣ ಏನ್ ಮಾಡ್ತಿದ್ರ ಜಗಪ್ಪ ದುಡಿತಿರೋದೆಲ್ಲ ಏನ್ ಮೇಡಮ್ ಹಿಂಗ ಹೇಳ್ಬಿಡ್ರಿ ಇವ್ಳಾದ್ರೂ ಒಬ್ಳು ನನಗೆ 4 ಜನ ಇದಾರೆ ಮನೇಲಿ ಅಪ್ಪ ಅಮ್ಮ ತಂಗಿ ತಮ್ಮ ಅಜ್ಜಿ ಅವ್ರಿಗೂ ಜವಾಬ್ದಾರಿ ನನಗೆ ಅವರೇ ಕಣಪ್ಪ ಅಪ್ಪ ಅಮ್ಮ ತಂಗಿ ಎಲ್ಲ ಅವರೇ ಕಣಪ್ಪ ಪಾಪ ಅವ್ರಿಗೆಲ್ಲ ನಾನು ನೋಡ್ಕೋಬೇಕು ನಾನು ನೋಡ್ಕೋತಿದ್ದೀನಿ ಕಣಪ್ಪ ಏನು ಹೆಣ್ಮಕ್ಳಿಗೆಲ್ಲ ನೋಡ್ಕೊಳಕ ನಾನು ಅಷ್ಟು ದುಡ್ಡು ಕೊಟ್ಟಿಲ್ಲ ದೇವ್ರಿಂದ ಇನ್ನು ನೆಕ್ಸ್ಟ್ ಕ್ವಶನ್ ಇದ್ದು ಸಿಕ್ಕಾಬಿಟ್ಟೆ ಶಾಪಿಂಗ್ ಯಾರು ಮಾಡ್ತಾರೆ ಖರ್ಚು ಯಾರು ಮಾಡ್ತಾರೆ ಅಂತ ಕೇಳಂಗೇ ಇಲ್ಲ ಬಿಡಿ ಈಗಲೇ ಗೊತ್ತಾಯ್ತಲ್ಲ ಆನ್ಸರ್ ನನಗೆ ಶಾಪಿಂಗ್ ಜಾಸ್ತಿ ಮಾಡಲ್ಲ ನನ್ನ ನಾಯಿಗಳಿಗೆ ಬಿಸ್ಕೆಟ್ ಜಾಸ್ತಿ ಹಾಕ್ತೀನಿ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೆ ತಿಂಗಳಲ್ಲಿ ಅದು ಬಿಟ್ಟರೆ ಬಿಸ್ಕೆಟ್ ಹಾಕ್ತೀನಿ ಅಂದ್ಬಿಟ್ಟು ನನ್ನ ಯಾಕೆ ನೋಡ್ತಾ ಇದೀಯ ಹೇಳಿದ್ದು ಏನು ಬಿಲ್ ಪೇ ಯಾರು ಮಾಡ್ತಾರೆ ಏನಾದ್ರು ಆಚೆ ಒಂದೊಂದ್ಸತಿ ಅನ್ಸುತ್ತೆ ಇವಳಿಂದ ನನಗೆ ಜಾಸ್ತಿ ಜನ ಮಾತಾಡಿಸ್ತಾರೆ ಅಂತ ಒಂದೊಂದ್ಸತಿ ಅನ್ಸುತ್ತೆ ನನ್ನಿಂದ ಇವಳಿಗೆ ಜಾಸ್ತಿ ಜನ ಮಾತಾಡಿಸ್ತಾರೆ ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮಿಬ್ರಿಗೂ ಈಗೋ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಓ ಇವಳಿಂದ ನಾನು ನನ್ನಿಂದ ಇವಳು ಅನ್ನೋದು ಗೊತ್ತಾಗುತ್ತೆ ಇನ್ನು ಕೊನೆಯಲ್ಲಿ ನಿಜ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದೆ ನನಗೆ ಗೊತ್ತೇ ಆಗಿಲ್ಲ ಸೊ ಅಲ್ಲಿ ನಮ್ಮ ಪವರ್ ಟಿವಿ ವೀಕ್ಷಕರಿಗೆ ಯುಗಾದಿ ಹಬ್ಬ ನಮ್ಮ ಸೆಟ್ಟಿಗೆ ಬಂದಿದ್ದೀರಾ ನಮ್ಮ ಟೀಮ್ ಇದ್ರ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ತೀರಾ ಇಬ್ರು
ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ಜೀವನದಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಕಷ್ಟ ಸುಖ ಅನ್ನೋದು ಲೈಫಲ್ಲಿ ಬೇವು ಬೆಲ್ಲ ಇದ್ದಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕಷ್ಟ ಜಾಸ್ತಿ ಅನುಭವಿಸಿ ಸುಖ ಮುಂದೆ ಇದ್ದೇ ಇರುತ್ತೆ ಲೈಫಲ್ಲಿ. ನಾವು ಚಿಕ್ಕ ಏಜಲ್ಲಿ ಇದ್ದಾಗ ಯಾವ ಹಾಸ್ಪಿಟ್ಲು ಹಾಸ್ಪಿಟ್ಲು ಅಂತ ಸುತ್ತಿದ್ರು, ಮುಂದೆ ಏಜಲ್ಲಿ ಇರಬೇಕಾದ್ರೆ ಯಾವಾಗಲೂ ಆರಾಮಾಗಿರ್ತೀವಂತೆ. ಏಜಲ್ಲಿ ಆರಾಮಾಗಿದ್ದಾಗ ಲಾಸ್ಟಲ್ಲಿ ಹಾಸ್ಪಿಟ್ಲ್ ಸುತ್ತಾ ಇರ್ತೀವಂತೆ. ಅದು ಹಂಗೇನೆ ಜೀವನ ಎಳುಬೆಲ್ಲ ಇದ್ದಂಗೆ. ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದು ಬಯಸಿ, ಎಲ್ಲರಿಗೂ ಒಳ್ಳೇದು ಮಾಡಿ, ಕೆಟ್ಟದ್ದು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ, ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಶ್ಮಿತಾ, ನೀ ಫಸ್ಟ್ ಆಫ್ ಆಲ್ ನೀವು ಲಕ್ಷಣವಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಿಜ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ, ಗೌರಿ ತರ ಕಾಣಿಸ್ತಿದೆ. ಹೇಳಿದ್ರಲ್ಲ ಮೂರು ದಿವಸ ಊಟ ಮಾಡಲ್ಲ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಪ್ರತಿ ಹಬ್ಬನು ಹೆಣ್ಮಕ್ಳಿಂದಾನೇ ಶುರು ಆಗುತ್ತೆ. ಹೆಣ್ಮಕ್ಳು 5 ಗಂಟೆಗೆ ಎದ್ದು ಪೂಜೆ ಮಾಡಿದ್ರೇನೆ ಹಬ್ಬ ಇರದು. ಹೆಣ್ಮಕ್ಳು ಕರೆಕ್ಟ್ ಏನು, ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಹೆಣ್ಮಕ್ಳು ಸ್ಟಾರ್ಟ್ ಮಾಡೋದೆ ಎಲ್ಲ ಹಬ್ಬನು. ಗಣೇಶ ಹಬ್ಬನು ನೀವೇ ಮಾಡ್ತೀರಾ, ಈ ದಸರಾ ಹಬ್ಬನು ನೀವು 9 ದಿನ ನೀವೇ ಮಾಡ್ತೀರಾ, ಇನ್ನೇನ್ ಮಾಡ್ತೀರಾ. ಯುಗಾದಿಯಲ್ಲಿ ಸ್ಪೆಷಲ್ ನಿಮ್ಗೋಸ್ಕರ ನಮ್ಗೋಸ್ಕರ ಏನಿರುತ್ತೆ, ನಿಮ್ ಸಂಭ್ರಮ ನೋಡಕ್ಕಾಗದೆ 10 ರೂಪಾಯಿ ತಗೊಂಡೋಗಿ ಎಲ್ಲೋ ಒಂದ್ ಊರಿಂದ ಆಚೆ ಒಂದ್ ಮರದ ಕೆಳಗಡೆ ಟವಲ್ ಹಾಸ್ಕೊಂಡು ಇಸ್ಪೇಟ್ ಆಡ್ಕೊಂಡು ಜೀವನ ಕಳ್ಕೊಂಡ್ ಬರ್ತಾ ಇದೀವಿ ನಾವು. ಏನ್ರ ಮೊದಲನೇ ದಿವಸದ ಹಬ್ಬದ್ದು ಸಂಭ್ರಮ ನೋಡಕ್ಕಾಗದೆ ಎರಡನೇ ದಿನ ನೀವು ಕಲ್ ಕಲರ್ ಸೀರೆ ಊರೊಳಗಡೆ ತಿರ್ಗಾ ಉಟ್ಕೊಂಡು ಓಡಾಡೋದ್ ನೋಡ್ದಾಗ ನೋಡಕ್ಕಾಗದೆ, ಯಾವ್ದೋ ಕಿತ್ತೋದ್ ಪಂಚ ಉಟ್ಕೊಂಡು ಹಳ್ಳಿ ಕಟ್ಟೆ ಹತ್ರ ಕುತ್ಕೊಂಡು ಹೇಳಕ್ಕೂ ಆಗದೆ ಮಾತಾಡಕ್ಕೂ ಆಗದೆ. ಇದೇ ಹಬ್ಬ 5 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮಾಡಿ ಅಂದ್ರೆ ಪ್ರತಿ ಹಬ್ಬನು ನಿಮ್ಗೆ ಬಿಟ್ಕೊಡ್ತೀವಿ. ಮಾಡ್ತಿರಪ್ಪ ಅವಾಗ್ಲೂ ನಾವೇ ಅನ್ಭವಿಸೋದು. ಅವಾಗ್ಲೂ ಮಟನ್ ಎಲ್ಲ ತಂದು ನಿಮ್ ಪಡೆಗೆ ನೀವು ಆರಾಮಾಗಿರಿ, ನಾವೇ ಅದೇ ಗಲೀಜಲ್ಲಿ ತೊಳೆದು ಅದನ್ನ ನಾವೆಲ್ಲ ರೆಡಿ ಮಾಡ್ಕೊಂಡು. ಇತ್ತೀಚೆಗೆ ಹಂಗೆ ಆಗಿದೆ ಮೇಡಮ್, ಇತ್ತೀಚೆಗೆ ಹಂಗೆ ಆಗಿದೆ. ರೀ ಏನಕ್ಕೆ ಸುಮ್ಮನೆ ಬಟ್ರಿ ಕರ್ಸ್ಬಿಟ್ಟು ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡಿಸ್ಬಿಡ್ತಾರೆ. ಬಟ್ರೇನು ಬಟ್ರಿ ಹುಡುಗಿ ಬಂದ ಮಾಡ್ತಾಳೆ, ಬಟ್ಟ ಬಂದು ಅಂದ್ರೆ ನಮ್ಮ ಪಾಪ ಹುಡುಗ ಬಂದು ಮಾಡ್ತಾ ಇರ್ತಾನೆ. ಇನ್ನೇನಲ್ಲ ಅದು ಉಳಿತಲ್ಲ ನಿಮಗೆ. ಬಹಳ ಬೇಜಾರಿದೆ. ಯುಗಾದಿ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಗೌರಿ ಹಬ್ಬ ಆಗಲಿ, ಹೆಣ್ಮಕ್ಳ ಹಬ್ಬ ಆಗಿದೆ, ಗಂಡ್ಮಕ್ಳಿಗೆ ಯುಗಾದಿ ಹಬ್ಬನ ನೀವು ದಯವಿಟ್ಟು ಬೇಗ ಬರ್ಕೊಡ್ಬೇಕು. ಸೊ ಯುಗಾದಿ ಹಬ್ಬ ಅಂದರೆ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಈ ವರ್ಷ ಬೆಳೆ ಚೆನ್ನಾಗಾಗಲಿ ಮೊದಲನೇದಾಗಿ ರೈತರಿಗೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಶುಭವಾಗಲಿ. ಮತ್ತೆ ಈ ಸಮಯದಲ್ಲಿ ಅಫ್ಕೋರ್ಸ್ ಅಪ್ಪು ಸರ್ನ ನೆನೆಸ್ಕೊಳ್ಳೇಬೇಕು. ಸೊ ಹಾಗಾಗಿ ಅಪ್ಪು ಸರ್ ಎಲ್ಲೇ ಇದ್ರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೇ ಮಾಡ್ತಾರೆ. ಅಂಡ್ ನಿಮಗೂ ಕೂಡ ಒಳ್ಳೇದಾಗಲಿ, ಶುಭವಾಗಲಿ, ಖುಷಿ ಖುಷಿಯಾಗಿರಿ. ಓಕೆ ಜಗಪ್ಪ, ನೀವು ಹೊನ್ನಾವರದಿಂದ ಇಲ್ಲಿ ಫ್ರೀ ಮಾಡಿಕೊಂಡು ಶೂಟ್ ಇದೆ ಅಂತ ಬಂದ್ರಿ ಡ್ರೈವ್ ಮಾಡಿಕೊಂಡು. ಸೀರಿಯಸ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ನಿಮಗೆ, ಪಾಪ ಲೇಟ್ ಆಗೋಯ್ತು. ಇಲ್ಲ ನಾನು ಅಲ್ಲಿ ನೈಟ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬಂದಿತ್ತು. ಆಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸ್ಗೂ ಸಾರಿ, ನೈಟ್ ಎಲ್ಲ ಟ್ರಾವೆಲ್ ಮಾಡಿದ್ನಲ್ಲ ಒಬ್ಬನೇ ಓಡಿಸೋಕ್ಕಾಗಲಿಲ್ಲ. ನಮ್ಗೆ ಅದೇ ಖುಷಿ ಜಗಪ್ಪ, ಶೂಟಲ್ಲಿ ಇದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳೋದು 2 ನಿಮಿಷ, ಬಟ್ ನೀವು ಇಲ್ಲ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಹೊನ್ನಾವರದಿಂದ ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಟ್ರಾವೆಲ್ ಮಾಡ್ಕೊಂಡು. ಈ ಎನರ್ಜಿ ಎಲ್ಲಿಂದ ಬಂತು ಹೇಳಿ? ಪಕ್ಕದಲ್ಲಿ ಇದಿರಲ್ಲ ಎನರ್ಜಿ ಪವರ್ ಟಿವಿ. ಥ್ಯಾಂಕ್ ಯು ಸುಶ್ಮಿತಾ ಅವರ, ನೀವು ಕೂಡ ಕಾಲ್ ಮಾಡಿದಾಗ ಬೇಜಾರಿಲ್ಲ ಬರ್ತಿದೀವಿ ಅಂತ ಹೇಳ್ಕೊಂಡು ಶೂಟಿಂಗ್ ಕೇಳಿದ ತಕ್ಷಣ ಫ್ರೀ, ಅದು ಇವತ್ತು ರಿಹರ್ಸಲ್ ಇದೆ ಅಂತ ಹೇಳಿದ್ರಿ, ಆದ್ರೂ ಕೂಡ ಫ್ರೀ ಮಾಡ್ಕೊಂಡು ಬಂದ್ರಿ, ತುಂಬಾ ಥ್ಯಾಂಕ್ಸ್ ಸುಶ್ಮಿತಾ. ಇಲ್ಲ ನಾವಿಬ್ರು ಶೋನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ಹಾಗೆ ಪವರ್ ಟಿವಿನ ರೆಪ್ರೆಸೆಂಟ್ ಮಾಡಕ್ಕೆ, ಹಾಗೆ ಯುಗಾದಿ ಹಬ್ಬನ ರೆಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿರೋದು ತುಂಬಾ ಖುಷಿ ಅನ್ಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜಗಪ್ಪ ಮತ್ತು ಸುಶ್ಮಿತಾ ಅವರ ಮಾತುಕತೆ, ಅವರ ಲೈಫ್ ಜರ್ನಿ, ಅವರ ಜೀವನದ ಸಿಹಿ ಕಹಿ ಎರಡನ್ನೂ ಕೂಡ ಹಂಚಿಕೊಂಡ್ರು. ಅವರು ಸಕ್ಸಸ್ ಜರ್ನಿಯಲ್ಲಿ ಹೋಗ್ತಿರೋದಕ್ಕೆ ಅವರಿಗೆ ಕಾರಣ ಆಗಿದ್ದು ಪೇಷನ್ಸು. ಸೊ ಜಗಪ್ಪ ಅವರು ಯೂತ್ಸಿಗೆ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಟ್ಟರು, ವೆಯ್ಟ್ ಮಾಡಿ, ನಾವು ಯಾರಿಗೋಸ್ಕರನೂ ಮಾಡಲ್ಲ, ನಮ್ಮ ಫ್ಯಾಮಿಲಿ ನಮಗೋಸ್ಕರ ನಾವು ಮಾಡ್ತೀವಿ ಅಂದರೆ ನಾವು ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕು ಅನ್ನೋ ಮಾತನ್ನು ಹೇಳಿದ್ರು. ಈ ಮಾತನ್ನು ಹೇಳ್ತಾ ಜೊತೆಗೆ ಎಲ್ರಿಗೂ ಕೂಡ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.